ನಮ್ಮ ಕ್ಷೇತ್ರಕ್ಕೆ ಬನ್ನಿ ಅಂತ ಬೆಂಬಲಿಗರು ಮತ್ತು ಆಪ್ತರು ಪಟ್ಟು ಹಿಡಿದಿದ್ದಾರೆ. ಸಿದ್ದರಾಮಯ್ಯನವರ ನಿವಾಸಕ್ಕೆ ವರುಣ, ಬಾದಾಮಿ ಕ್ಷೇತ್ರದ ಕಾರ್ಯಕರ್ತರು ದೌಡಾಯಿಸಿದ್ದಾರೆ. ವರುಣಾದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಮನವಿಗೆ ಬಂದಿದ್ದಾರೆ ಕೆಲ ಕಾರ್ಯಕರ್ತರು. ಇನ್ನೊಂದು ಕಡೆ ಬಾದಾಮಿ ಕ್ಷೇತ್ರದ ಕಾರ್ಯಕರ್ತರು ಒತ್ತಡ ಹಾಕ್ತಾ ಇದ್ದಾರೆ, ನಿಮ್ಮನ್ನು ಗೆಲ್ಲಿಸಿದ್ದು ನಾವು ಸಂಕಷ್ಟದ ಸಂದರ್ಭದಲ್ಲಿ, ಆದರೆ ಈಗ ನೀವು ನಮ್ಮ ಕ್ಷೇತ್ರವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಸರಿಯಲ್ಲ, ಹಾಗಾಗಿ ದಯವಿಟ್ಟು ತಾವು ನಮ್ಮ ಕ್ಷೇತ್ರಕ್ಕೆ ಬರಬೇಕು, ಬಾದಾಮಿಯಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಆ ಕ್ಷೇತ್ರದ ಕಾರ್ಯಕರ್ತರು ಒತ್ತಡವನ್ನು ಹಾಕ್ತಾ ಇದ್ದಾರೆ. ನೋಡೋಣ. ಬಟ್ ಇನ್ನೂ ಕೋಲಾರ ಒಂದೇ ಅಂತ ಏನು ಡಿಸೈಡ್ ಕೂಡ ಆಗಿಲ್ಲ. ಕೋಲಾರದ ಜೊತೆಗೆ ಇನ್ಯಾವುದಾದ್ರೂ ಆಪ್ಷನ್ಸ್ ಇಟ್ಕೊಂಡಿರ್ಬೇಕು. ಬಟ್ ವರುಣಾದಲ್ಲಿ ಅಂತಂದರೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅವರು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಕೋಲಾರ ಒಂದನ್ನೇ ಆಯ್ಕೆ ಮಾಡ್ಕೋತಾರೋ, ಕೋಲಾರದ ಜೊತೆಗೆ ಬಾದಾಮಿನೂ ಇರಲು ಅಂತಾರೋ ಗೊತ್ತಿಲ್ಲ. ಹೆಬ್ಬಾಳ, ಚಾಮರಾಜಪೇಟೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ಅವರಿಗೆ ಆಫರ್ಸ್ಗಳಿದೆ. ಬಾದಾಮಿ ಕ್ಷೇತ್ರದಿಂದ ಬಂದ ಬೆಂಬಲಿಗರು ಒತ್ತಡ ಹಾಕ್ತಾ ಇದ್ದಾರೆ, ನೀವೇನಾದರೂ ನಮ್ಮ ಕ್ಷೇತ್ರಕ್ಕೆ ಬರಲಿಲ್ಲ ಅಂತಂದರೆ ನಾವೆಲ್ಲ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ. ಪಟ್ಟಣ ಪಂಚಾಯತ್ ಮತ್ತು ನಗರಸಭೆ ಪುರಸಭೆ ಅವರ ಪದಾಧಿಕಾರಿಗಳೆಲ್ಲರೂ ಬಂದು ಕೇಳ್ಕೊತಾ ಇದ್ದಾರೆ, ನೀವು ನಮ್ಮ ಕ್ಷೇತ್ರಕ್ಕೆ ಬರದೇ ಇದ್ದರೆ ನಾವೆಲ್ಲ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಬಿಡ್ತೀವಿ. ನಮ್ಮ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬೇರೆ ಯಾರು ಸ್ಪರ್ಧೆ ಮಾಡಿದ್ರೂ ನಾವು ಒಪ್ಪಲ್ಲ, ಸಿದ್ದರಾಮಯ್ಯನವರೇ ಬರಬೇಕು ಅಂತ ಈಗ ಅಲ್ಲಿನ ಕಾಂಗ್ರೆಸ್ನ ಕೆಲ ನಾಯಕರು, ಸ್ಥಳೀಯ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಪಟ್ಟಣ ಪಂಚಾಯಿತಿ ಪುರಸಭೆ ಸದಸ್ಯರು ಸಿದ್ದರಾಮಯ್ಯನವರು, ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮುಂದಿನ ಮುಖ್ಯಮಂತ್ರಿ ಆಗಬಹುದು ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದಿಂದ ಗೆದ್ದವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಕ್ಷೇತ್ರಕ್ಕೆ ಅನುಕೂಲ ಜಾಸ್ತಿ, ಕ್ಷೇತ್ರದ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಬಿಟ್ಕೊಡೋದಕ್ಕೆ ಯಾರೂ ರೆಡಿ ಇಲ್ಲ. ಅದು ಬಾದಾಮಿಯವರಾಗ್ಬೋದು, ಕೋಲಾರದವರಾಗ್ಬೋದು, ವರುಣಾದವರಾಗ್ಬೋದು, ಎಲ್ಲರೂ ಕೂಡ ಸಹಜವಾಗಿ ಆ ಆಸೆ ಆಕಾಂಕ್ಷೆ ಇದ್ದೇ ಇರುತ್ತೆ. ನಮ್ಮ ಕ್ಷೇತ್ರದಿಂದ ಗೆದ್ದಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಅದು ಆ ಕ್ಷೇತ್ರಕ್ಕೆ ತುಂಬ ಅನುಕೂಲ, ಡಬಲ್ ಬೆನಿಫಿಟ್ ಇದೆ. ಹಾಗಾಗಿಯೇ ಅವ್ರನ್ನ ಇಷ್ಟೊಂದು ಡಿಮಾಂಡ್ ಮಾಡ್ತಾ ಇರೋದು. ಬಟ್ ಎಲ್ಲಿ ಎಲ್ಲಿ ಅಂತ ನಿಂತ್ಕೊಳ್ಳೋಕ್ಕಾಗುತ್ತೆ? ಐದಾರು ಕ್ಷೇತ್ರಗಳಿಂದ ಏನಾದರೂ ಒತ್ತಡ ಬಂದರೆ ಎಲ್ಲೆಲ್ಲಿ ಅಂತ ನಿಂತ್ಕೊಳ್ಳೋಕ್ಕಾಗುತ್ತೆ? ಆಗಲ್ಲ. ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು. ಬಟ್ ಕೋಲಾರದ ಬಗ್ಗೆ ಈಗಾಗಲೇ ಅವರು ಮಾತಾಡಿದ್ದಾರೆ, ಘೋಷಣೆ ಕೂಡ ಮಾಡಿದ್ದಾರೆ, ಕೋಲಾರದಿಂದನೇ ಸ್ಪರ್ಧೆ ಮಾಡ್ತೀನಿ, ಹೈಕಮಾಂಡ್ ಒಪ್ಪಿದ್ರೆ, ಅದೊಂದು ಸ್ಟಾರ್ ಮಾರ್ಕ್ ಹಾಕ್ಬಿಟ್ಟು ಕಂಡೀಷನ್ ಅಪ್ಲೈ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಸಹಜ, ಬಂದು ಒತ್ತಡವನ್ನು ಹಾಕ್ತಕ್ಕಂಥದ್ದು ಸಹಜ. ಬಟ್ ಅದೆಲ್ಲ ಅವರೆಲ್ರಿಗೂ ಕೂಡ ಸಮಾಧಾನ ಮಾಡಿ ಸಿದ್ದರಾಮಯ್ಯನವ್ರು ಕಳಿಸ್ಬೇಕಾಗತ್ತೆ. ಆಯಿತು ನೋಡೋಣ ಅಂತನೋ, ಅಥವಾ ನಾನು ಬರೆದ ಇನ್ನೊಬ್ಬರು, ಅವ್ರದ್ದೇನೋ ರಾಜಕೀಯ ತಂತ್ರಗಾರಿಕೆ ಇರುತ್ತಲ್ಲ, ಇನ್ನೊಬ್ಬರನ್ನ ಈ ಥರ ಮಾಡ್ತೀನಿ ಅಂತನೋ, ಅಥವಾ ನಿಮ್ಮ ಕ್ಷೇತ್ರವನ್ನು ಕಡೆಗಣಿಸಲ್ಲ ಅಂತನೋ, ನಿಮ್ಮ ಕ್ಷೇತ್ರಕ್ಕೆ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೀನಿ ಅಂತನೋ, ಈ ಥರದ್ದು ಏನಾದರೂ ಒಂದಷ್ಟು ಸಮಜಾಯಿಷಿಯನ್ನು ಕೊಟ್ಟು ಸಮರ್ಥನೆಯನ್ನು ಕೊಟ್ಟು ಅವ್ರನ್ನ ಕಳಿಸ್ಬೇಕಾಗತ್ತೆ. ಆ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ, ಈ ಹಿಂದೆನೂ ಕೂಡ ಅದೆಲ್ಲವನ್ನು ತುಂಬ ಹೇಳಿದ್ದಾರೆ, ಈಗಲೂ ಕೂಡ ಆ ಕೆಲಸವನ್ನು ಮಾಡ್ತಾರೆ. ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಏನಾದರೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೆ ಸಹಜವಾಗಿ ಅದರಿಂದ ಆಗಬಹುದಾದ ಅನುಕೂಲತೆಗಳನ್ನ ಗಮನದಲ್ಲಿಟ್ಕೊಂಡು ಇಷ್ಟೆಲ್ಲ ಜನ ಈಗ ಬಂದು ಅವರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿವಾಸಕ್ಕೆ, ಅಂದರೆ ಸರ್ಕಾರಿ ಬಂಗ್ಲೆ ಏನಿದೆ ಆ ಸರ್ಕಾರಿ ಬಂಗ್ಲೆಗೆ ಬಂದು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗಾಗಲೇ ಬಂದಿರತಕ್ಕಂಥ ವರುಣ ಮತ್ತು ಬಾದಾಮಿ ಕಾರ್ಯಕರ್ತರನ್ನು ಸಿದ್ದರಾಮಯ್ಯನವರು ಭೇಟಿ ಮಾಡಿದ್ರ? ಅವ್ರಿಗೇನು ಸಮಜಾಯಿಷಿ ಕೊಟ್ಟಿದ್ದಾರೆ? ಭರವಸೆ ಏನಾದರೂ ಕೊಟ್ಟಿದ್ದಾರಾ ಬರ್ತೀನಿ ಅಂತ, ಅಥವಾ ಅವ್ರನ್ನ ಸಮಾಧಾನ ಮಾಡಿ ಕಳಿಸಿದ್ರ ಹೇಗೆ ಅಂತ? ಅರವಿಂದ್, ಇನ್ನೂ ಕೂಡ ಸಿದ್ದರಾಮಯ್ಯನವರು ಬಾದಾಮಿ ಕಾರ್ಯಕರ್ತರು ಮತ್ತು ವರುಣ ಕ್ಷೇತ್ರದ ಕಾರ್ಯಕರ್ತರನ್ನ ಭೇಟಿಯಾಗಿಲ್ಲ. ಈಗಾಗಲೇ ಅವರು ಬಂದು ಕಾಯ್ತಾ ಕೂತಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಬಾದಾಮಿಯಿಂದ ಬಂದಂಥವರು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಬಾದಾಮಿಯಲ್ಲೇ ಸ್ಪರ್ಧೆ ಮಾಡಬೇಕು ಅಂತಲೂ ಕೂಡ ಹೇಳಿಕೊಂಡು 1000ಕ್ಕೂ ಹೆಚ್ಚು ಜನ ಬಂದಿರತಕ್ಕಂಥದ್ದು ಅವರ ನಿವಾಸಕ್ಕೆ, ಸರ್ಕಾರಿ ನಿವಾಸದಲ್ಲಿ ಜಮಾಯಿಸಿದ್ದಾರೆ. ಅದೇ ರೀತಿ ವರುಣಾದ ಕೆಲ ಕಾರ್ಯಕರ್ತರು ಕೂಡ ಬಂದಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಆ ಘೋಷಣೆಗಳನ್ನು ಕೂಗಿ ಸಿದ್ದರಾಮಯ್ಯನವರು ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ನಾವು ನೋಡ್ತಾ ಇರ್ಬೋದು, ಯಾಕೆಂದರೆ ಈಗಾಗಲೇ ಆ ಒಂದು ವರುಣಾದ ಇದರಿಂದ ಕೂಡ ಒಂದು ರೀತಿಯಲ್ಲಿ ಕಾರ್ಯಕರ್ತರು ಕೂಡ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಂದಿರತಕ್ಕಂಥ ಕೆಲ ದೃಶ್ಯಾವಳಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಆ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ರೀತಿಯಲ್ಲಿ ಆ ಬಾದಾಮಿಯಿಂದ ಒಂದು ಕಾರ್ಯಕರ್ತರು ಆಗಮಿಸ್ತಾನೆ ಇದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸ್ಪರ್ಧೆ ಮಾಡಬಾರ್ದು, ಆ ಒಂದು ಬಾದಾಮಿಯಿಂದನೇ ಸ್ಪರ್ಧೆ ಮಾಡಬೇಕು ಅಂತಲೂ ಕೂಡ ಆ ಒಂದು ಕಾರ್ಯಕರ್ತರ
ಒತ್ತಾಸೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಿದ್ದರಾಮಯ್ಯನವರು ಯಾವ ರೀತಿ ಸ್ಪಂದಿಸ್ತಾರೆ ಮುಂದಿನ ದಿನಗಳಲ್ಲಿ ಏನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ ಅವರು ಕ್ಲಿಯರ್ ಕಟ್ಟಾಗಿ ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿಯಲ್ಲಿ ಕೋಲಾರದಿಂದ ಸ್ಪರ್ಧೆ ಮಾತ್ರ ಅಂತಲೂ ಕೂಡ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ನಿಲುವನ್ನು ಬದಲಾಯಿಸುವಂಥ ಸ್ಥಿತಿಯಲ್ಲಿ ಇದಾರ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ಕಾರ್ಯಕರ್ತರಿಗೆ ಯಾವ ರೀತಿ ಸಮಜಾಯಿಷಿಯನ್ನು ಕೊಟ್ಟು ಕಳಿಸ್ತಾರೆ ಒಂದು ಸಿದ್ದರಾಮಯ್ಯನವರನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರ ಈ ಒಂದು ಒತ್ತಡಕ್ಕೆ ಏನಾದರೂ ಮಣಿದು ಬಿಡ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಆದರೆ ಕ್ಲಿಯರ್ ಕಟ್ಟಾಗಿ ಈಗಾಗಲೇ ಚಾಮುಂಡೇಶ್ವರಿ ಕ್ಷೇತ್ರದ ಜನರು ಕೂಡ ಇದೇ ರೀತಿ ಬಂದಿದ್ದರು, ಅವ್ರಿಗೂ ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಹಾಗಾಗಿ ಬಾದಾಮಿಯವರೆಗೂ ಕೂಡ ಏನು ಹೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಗಾಗಿ ನಿನ್ನೆನೂ ಕೂಡ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಲ್ಲಿ ಸುತ್ತುವರೆದಂಥ ಸಂದರ್ಭದಲ್ಲಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಇಲ್ಲ ನಾನು ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ. ಹಾಗಾಗ ನಿಲುವು ಏನಿರುತ್ತೆ ಅನ್ನೋದು ಕೂಡ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಸ್ಪಷ್ಟವಾಗ್ಬೋದು. ಓಕೆ ರವೀಶ್, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ತಿಳಿದು ನೋಡೋಣ, ಈಗೆಲ್ಲರನ್ನು ಭೇಟಿ ಮಾಡ್ತಾರಲ್ಲ, ಭೇಟಿ ಮಾಡಿದಾಗ ಏನು ಹೇಳ್ತಾರೆ, ಏನು ಏನು ಎತ್ತ ಅಂತ ಕಾದು ನೋಡೋಣ. ಈಗಾಗಲೇ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಮತಕ್ಷೇತ್ರದ ಶಾಸಕರಾದ ಮೇಲೆ ಸಾವಿರಾರು ಕೋಟಿ ಅನುದಾನ ತರುವುದರ ಮುಖಾಂತರ, ಸುಮಾರು 4-5 ಸಾವಿರ ಕೋಟಿ ಅನುದಾನ ತರುವುದರ ಮುಖಾಂತರ ಕ್ಷೇತ್ರದ ಅಭಿವೃದ್ಧಿಯನ್ನು ನೋಡಿರ್ತಕ್ಕಂಥ ಜನತೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲವನ್ನು ಮರೆತು ಸಿದ್ದರಾಮಯ್ಯ ಸಾಹೇಬರನ್ನ ಇನ್ನೊಮ್ಮೆ ಬದಾಮಿ ಮತಕ್ಷೇತ್ರದಿಂದನೇ ಆಯ್ಕೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿರ್ತಕ್ಕಂಥ ವಿಷಯ. ಈಗಾಗಲೇ ಸಾಕಷ್ಟು ಹಲವು ಬಾರಿ ನಾವು ಮನವಿಯನ್ನು ಮಾಡಿಕೊಂಡರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಕೋಲಾರಕ್ಕೆ ನಿಂದಿರ್ಬೇಕಂತ ಏನು ಮನಸ್ಸು ಮಾಡ್ಯಾರ, ಆ ಮನಸ್ಸನ್ನು ಚೇಂಜ್ ಮಾಡಿ ನಮ್ಮ ಬದಾಮಿ ಮತಕ್ಷೇತ್ರಕ್ಕನ ಬಂದು ನಿಂದಿರಬೇಕು ಅನ್ನೋದು ಆಗ್ರಹದ ಮುಖಾಂತರ ಸುಮಾರು ನಾವು ಇವತ್ತು ಬದಾಮಿ ಮತಕ್ಷೇತ್ರದಿಂದ 5-6 ಸಾವಿರ ಜನಸಂಖ್ಯೆಯನ್ನು ಬಂದಿದ್ದೀವಿ. ನಾವು ಯಾರೂ ಒತ್ತಾಯ ಮಾಡಿ ಕರ್ಕೊಂಬಂದಿಲ್ಲ, ಅವ್ರವ್ರ ಪೂರ್ತಿಕ ಅವರ ತಯಾರಾಗಿ ನಾ ಬರ್ತೀನಿ ನೀ ಬರ್ತೀನಿ ಅಂತ ಜಗಳ ತೆಗೆದು ತಯಾರಾಗಿ ಬಂದಿರತಕ್ಕಂಥ ಇದು ಸಾರ್ವಜನಿಕರು.